ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಓಂಕಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಪ್ರಾಮಾಣಿಕತೆಗೆ ಎಂದೆಂದಿಗೂ ಫಲ ಸಿಕ್ಕೇ ಸಿಗುತ್ತದೆ, ಆದರೆ ಸ್ವಲ್ಪ ಸಮಯ ಕಾಯಬೇಕಷ್ಟೆ. ಕಾಯೋಕ್ಕಾಗಲ್ಲ ಅಂತ ಅಪ್ರಾಮಾಣಿಕತೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಬನ್ನಿ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ಹೌದು, ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಇವತ್ತು ಗುರುವಾರ, ಬಹಳ ವಿಶೇಷವಾಗಿ ಗುರುಗಳಾಗಿ ನೀವು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ, ಜೊತೆಗೆ ದಿನ ಭವಿಷ್ಯ ಹೇಗಿದೆ ಗುರುಜಿ ನಮ್ಮೆಲ್ಲರದು? ಖಂಡಿತ, ದಿನ ಭವಿಷ್ಯಕ್ಕೂ ಮೊದಲು ಇವತ್ತಿನ ವಿಶೇಷ ಹೇಳ್ಬಿಡ್ತೇನೆ. ಗುರುವಾರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರ ಶುಕ್ಲ ಪಕ್ಷದ ದ್ವಿತೀಯ, ಧ್ರುವಯೋಗ ಬಾಲವಕರಣ, ಅದರಲ್ಲೂ ದಕ್ಷಿಣಾಯನ ಆರಂಭ, ತುಂಬ ವಿಶೇಷವಾಗಿ ಸಪ್ತಮಾತೃಕೆಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಬಹು ವಿಶೇಷ ದೇವಿಗೆ, ಚಂದ್ರಿಕಾದೇವಿಗೆ ವಿಶೇಷವಾದಂಥ ಪೂಜೆ ಅದು ನಮ್ಮ ಕರುನಾಡಿನಲ್ಲಿದೆ. ಆ ಚಂದ್ರಿಕಾ ದೇವಾಲಯ ಎಲ್ಲೂ ಕೇಳಿಲ್ಲ ಈ ಹೆಸರು ಗುರುಗಳೇ, ಎಲ್ಲಿ ಬರುತ್ತೆ ಅನ್ನತಕ್ಕಂಥ ಮಾತನ್ನು ನೀವು ಯೋಚನೆ ಮಾಡ್ತಿರ್ಬೋದು. ಅದರಲ್ಲೂ ಆಷಾಢ ಮಾಸದಲ್ಲಿ ಈ ದೇವಿಗೆ ವಿಶೇಷ ಪೂಜೆ ಯಾರು ಏನು ಕೇಳಿದರು, ಅದರಲ್ಲೂ ಮಾಂಗಲ್ಯ ಪ್ರದಾಯಿನಿ ದೇವಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಎಂತಹದೇ ಪ್ರೇತ ಕಾಟ, ಮಾಂತ್ರಿಕ ಕಾಟ, ಮಂತ್ರಬಾಧೆ, ತಂತ್ರಬಾಧೆ, ಪ್ರೇತಬಾಧೆ, ಉಚ್ಚಾಟನಾ ಬಾಧೆ, ಇಂತಹ ಒಂದು ಹಲವಾರು ಕಷ್ಟ ಕೋಟಲಿಗಳಿಂದ ಏನಾದರೂ ಬಳಲ್ತಿದ್ರೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಏನೋ ಅವಘಡಗಳು ಮಾಂಗಲ್ಯಕ್ಕೆ ಕುತ್ತಿನ ಮೇಲೆ ಕುತ್ತು ಬರ್ತಿದೆ, ಎಳೆದಾಟಗಳಾಗ್ತಿದೆ, ದೇಶಾಂತರ ಪಲಾಯನ, ಅಂತಹ ಒಂದು ಸಂದರ್ಭಗಳಲ್ಲಿ ಈ ಚಂದ್ರಿಕಾದೇವಿಯನ್ನು ಪೂಜೆ ಮಾಡೋದ್ರಿಂದ ವಿಶೇಷವಾದಂಥ ಫಲ ಸಿಗುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಎಲ್ಲಿ ಬರುತ್ತೆ ಈ ದೇವಿ ಅನ್ನತಕ್ಕಂಥ ಮಾತು ನೀವು ಯೋಚನೆ ಮಾಡ್ಬೋದು. ಚಂದ್ರಿಕಾ ಜಯಸುಂದರಿ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. 64 ಯೋಗಿನಿಯರಲ್ಲಿ ಈ ಮಾತೃಕೆಯು ಕೂಡ ಒಬ್ಬರು, ಇನ್ಯಾರೂ ಅಲ್ಲ. ಈ ದೇವಿಯ ಪರಿಪೂರ್ಣ ಹೆಸರು ಚಾಮುಂಡೇಶ್ವರಿ, ಮೈಸೂರಿನ ಚಾಮುಂಡೇಶ್ವರಿ. ಆ ಹೆಸರೇ ಚಂದ್ರಿಕಾ ಜಯಸುಂದರಿ ಅನ್ನತಕ್ಕಂಥದ್ದು. ಕೌಶಿಕಿ ದೇವಿಯ ಕಣ್ಣು ಹುಬ್ಬಿನಿಂದ ಬಂದಂಥ ಮಹಾ ಪ್ರಳಯ ಶಕ್ತಿ, ಚಂಡಮುಂಡರ ವಧೆಯನ್ನು ಮಾಡಲಿಕ್ಕೆ ಬಂದಂಥ ಮಹಾಶಕ್ತಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆ ಚಂಡಮುಂಡರನ್ನು ಸಂಹಾರ ಮಾಡಿ ಅವರಿಬ್ಬರು ತಲೆಗಳನ್ನು ಆ ಕೌಶಿಕಿ ದೇವಿಗೆ ತಗೊಂಡು ಬಂದಾಗ ಸಂಪ್ರೀತಳಾದಂಥ ಮಹಾಶಕ್ತಿ ಇನ್ನು ಮೇಲೆ ನಿನ್ನನ್ನು ಈ ಚಂಡಮುಂಡ ಇಬ್ಬರನ್ನ ವಧೆ ಮಾಡಿರೋದ್ರಿಂದ ಚಾಮುಂಡ ಅನ್ನತಕ್ಕಂಥ ಹೆಸರಿನಿಂದ ಕರೆಸಿಕೊಳ್ಳುವಳಂತಾಗು, ಎಲ್ಲರಿಗೂ ರಕ್ಷೆ ಕೊಡುವಳಂತಳಾಗು, ಇಲ್ಲೇ ನೆಲೆಸುವಂತಳಾಗು ಅಂತ ಆಶೀರ್ವಾದ ಮಾಡ್ತಾಳಂತೆ. ಅವತ್ತಿನಿಂದ ಮೈಸೂರಿನ ಆ ಪುರಿ ಚಾಮುಂಡಿ ಪುರಿ ಅಂತ ಹೇಳ್ತೇವೆ, ಮೇಲೆ ಆ ಬೆಟ್ಟದ ಮೇಲೆ ಆ ತಾಯಿ ನೆಲೆಸಿದ್ದು ಅನ್ನತಕ್ಕಂಥ ಮಾತು. ನಿಮಗೆ ಒಂದು ಅದ್ಭುತವಾದಂಥ ವಿಸ್ಮಯ ಇದೆ ಈ ದೇವಸ್ಥಾನದಲ್ಲಿ. ಎಷ್ಟೋ ಜನಕ್ಕೆ ನೀವು ನೋಡಿದ್ರೆ ಎಲ್ರಿಗೂ ಸಾಧ್ಯವಿಲ್ಲ ನೇರವಾಗಿ ಆ ವಿಗ್ರಹವನ್ನು ನೋಡ್ತಕ್ಕಂಥದ್ದು, ತುಂಬ ಹತ್ತಿರದಲ್ಲಿ. ನನಗೆ ನಿಜವಾಗಲೂ ಆ ದೀಕ್ಷಿತರಿಗೆ ತುಂಬ ಧನ್ಯವಾದ ಹೇಳಬೇಕು. ಒಳಗಡೆಯೇ ಗರ್ಭಗುಡಿ ಕರ್ಕೊಂಡು ಹೋಗಿ ತೋರಿಸಿದ್ರು, ಯಾರಿಗೂ ತೋರಿಸಿದ ಒಂದು ವಿಸ್ಮಯ. ಅಲ್ಲಿ ಗೌತಮ ಮಹರ್ಷಿಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಶಿವಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಲಿಂಗವೊಂದಿದೆ. ಯಾಕೆಂದರೆ ಶಕ್ತಿಗೆ ಶಕ್ತಿ ತುಂಬಬೇಕಂದ್ರೆ ಶಿವನಿರಬೇಕು, ಇಲ್ಲ ಅಂದರೆ ಶಕ್ತಿಗೆ ಶಕ್ತಿ ಇರೋಲ್ವಂತೆ. ಅಮ್ಮ ಇರಬೇಕು ಅಂದರೆ ಅಲ್ಲಿ ಅಪ್ಪ ಇರಲೇಬೇಕು ಅನ್ನತಕ್ಕಂಥ ನಿಯಮ. ಅಲ್ಲಿ ಅಪ್ಪನ ಲಿಂಗವೂ ಇದೆ, ಅದು ಶಿವಲಿಂಗವೂ ಇದೆ. ಅದು ಸಾಮಾನ್ಯರಿಗೆ ಕಾಣಿಸ್ತಕ್ಕಂಥದ್ದು ಅಲ್ಲ, ಒಳಗಡೆ ಇದೆ ಗರ್ಭಗುಡಿಯಲ್ಲಿ ಪುಟ್ಟದಾಗಿ. ಗೌತಮ ಮಹರ್ಷಿಗಳು ಇವತ್ತಿಗೂ ಬಂದು ಪೂಜೆ ಮಾಡ್ತಾರೆ ಕೆಲವೊಂದು ಕಾಲಘಟ್ಟದಲ್ಲಿ ಅನ್ನತಕ್ಕಂಥ ಮಾತು. ಸೊ ಇಂಥ ಒಂದು ಆಷಾಢ ಮಾಸದಲ್ಲಿ ಆ ದೇವಿ 64 ಯೋಗಿನಿಯರಲ್ಲಿ ಒಬ್ಬಳಾಗಿರ್ತಕ್ಕಂಥ, ಸಪ್ತಮಾತೃಕೆಯರಲ್ಲಿ ಒಬ್ಬಳಾಗಿರ್ತಕ್ಕಂಥ, ಶಕ್ತಿ ಸ್ವರೂಪಳಾಗಿರ್ತಕ್ಕಂಥ, ಪ್ರಣವ ಶಕ್ತಿಯಾಗಿರ್ತಕ್ಕಂಥ, ಓಂಕಾರ ಶಕ್ತಿಯಾಗಿರ್ತಕ್ಕಂಥ ಮಹಾಶಕ್ತಿಯ ದರ್ಶನ ಮಾಡಿ ಹೇಳ್ತೇನೆ. ಪ್ರತಿ ಶುಕ್ರವಾರ ವಿಶೇಷವಾದಂಥ ಆರಾಧನೆ, ಅಭಿಷೇಕ, ಅರ್ಚನಾ, ಅಲಂಕಾರಗಳು ಇರುತ್ತೆ. ದಯವಿಟ್ಟು ದರ್ಶನಕ್ಕೆ ಹೋಗಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಅದರಲ್ಲೂ ಮಾಂಗಲ್ಯ ಪ್ರದಾಯಿನಿ ಅಂತ ಹೇಳಿದ್ದೇನೆ. ಪ್ರೇತಬಾಧೆ, ಉಚ್ಚಾಟನ ಬಾಧೆ, ಮಾಂತ್ರಿಕ ಬಾಧೆಗಳಿಂದ ನರಳುತ್ತಿರ್ತಕ್ಕಂಥವ್ರು, ಏನು ಪೂಜೆ ಮಾಡಿದ್ರೂ ದಾರಿಗೆ ಸಿಕ್ತಿಲ್ಲ ಅನ್ನತಕ್ಕಂಥವ್ರು, ಇಂಥ ಒಂದು ಆಷಾಢ ಶುಕ್ರವಾರಗಳಂದು ಈ ದೇವಿಗೋಗಿ ಪೂಜೆ ಸಂಕಲ್ಪ ಕೈಂಕರ್ಯ ಕಟ್ಕೊಂಡ್ರೆ ಮಹಾ ಶಕ್ತಿ ಪ್ರಸನ್ನ ಬದಲಾಗಿ ನಿಮಗೆ ಕೇಳಿದ್ದನ್ನೆಲ್ಲ ವರ ಕೊಡ್ತಾಳೆ ಅನ್ನತಕ್ಕಂಥ ಮಾತು ದರ್ಶನ ಆಗಲಿ. ಇರಲಿ, ಇವತ್ತು ಪುನರ್ವಸು ನಕ್ಷತ್ರ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಇದೆ ಅನ್ನತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಮೇಷರಾಶಿ. ಗುರು ನಕ್ಷತ್ರದಲ್ಲಿ ಚಂದ್ರ ಇದ್ದು ಆ ಚಂದ್ರ ಮಿಥುನ ರಾಶಿನಲ್ಲಿದ್ದಾನೆ, ಆ ಗುರು ವಕ್ರನಾಗಿದ್ದರೂ ಕುಟುಂಬ ಸ್ಥಾನದಲ್ಲಿದ್ದಾನೆ,
ಸೊ ವಕ್ರವಾಗಿ ಧನಲಾಭ, ವಕ್ರವಾದಂಥ ವ್ಯವಹಾರ ಮಾಡ್ತಿರ್ತಕ್ಕಂಥವರು, ಬಡ್ಡಿ ವ್ಯಾಪಾರ, ವಕ್ರ ವ್ಯಾಪಾರ ಅಂದರೆ ಅದೇ, ಊಟದ ವ್ಯಾಪಾರ. ಹಿಂದಿನ ಕಾಲದಲ್ಲಿ ಊಟವನ್ನು ಮಾರ್ತಿರಲಿಲ್ಲ, ನೀರನ್ನು ಮಾರ್ತಿರಲಿಲ್ಲ. ಇವತ್ತು ಊಟ ನೀರು ಎಲ್ಲ ಮಾರ್ತಕ್ಕಂಥದ್ದು ಬಿಟ್ಟರೆ ತಂದೆ ತಾಯಿನೂ ಮಾರಿಬಿಡ್ತಾರೆ, ಹೆಂಡತಿ ಮಕ್ಕಳನ್ನು ಮಾರಿಬಿಡ್ತಾರೆ ಅನ್ನತಕ್ಕಂಥ ಕಾಲ. ಸೊ ಅಂಥ ವಕ್ರವಾದ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭಗಳಿರುತ್ತೆ. ಬಡ್ಡಿ, ಚಕ್ರಬಡ್ಡಿ, ಮೀಟರ್ ಬಡ್ಡಿ, ಮೋಸದ ಹಣ, ಜೂಜಾಟ, ಬಾಜಿ, ಸಟ್ಟ, ಲಾಟ್ರಿ, ಷೇರ್ ಮಾರ್ಕೆಟ್ ಕೂಡ ಬಾಜಿಯೇ. ಅದರಲ್ಲಿ ಏನಾದರೂ ದುಡ್ಡು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಿದ್ರೆ, ಒಂದಕ್ಕೆ ನಾಲ್ಕು ಪಟ್ಟು ಬೆಲೆ ಏರಿಸಿ ಮಾರ್ತಿರ್ತಕ್ಕಂಥ ವ್ಯಾಪಾರಗಳು ಮಾಡ್ತಿದ್ರೆ, ಮಾತಿನ ಮೋಡಿಯಿಂದ ಸುಳ್ಳು ಹೇಳ್ಕೊಂಡು ಏನಾದರೂ ಒಂದು ವ್ಯಾಪಾರ ಮಾಡ್ತಿದ್ರೆ, ಅಂಥವ್ರಿಗೆ ಲಾಭ ಆಗ್ತಕ್ಕಂಥ ಒಂದು ದಿನ ಇವತ್ತು ಮೇಷರಾಶಿಯವರಿಗೆ. ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಚಂದ್ರ ಎರಡನೇ ಮನೆಯಲ್ಲಿ ಗುರುಭಾವ. ಆ ಗುರು ನಿಮಗೆ ಒಳ್ಳೆಯವನೇ ಅಲ್ಲ, ಕೆಟ್ಟವನು ಅಲ್ಲ, ಅವನೊಂಥರ ತಟಸ್ಥ. ಶುಕ್ರನಿಗೂ ಗುರುಗೂ ಆಗೋಲ್ಲ. ಶುಕ್ರ ಬಂದು ವೈಭೋಗ ಅಂದರೆ ಗುರು ಬಂದು ಜ್ಞಾನ ಅಂದರೆ, ಜ್ಞಾನಕಾರಕನಾಗಿರ್ತಕ್ಕಂಥ ಗುರುಭಾವದಲ್ಲಿ ಚಂದ್ರ ಎರಡನೇ ಮನೆಯಲ್ಲಿದ್ದಾನೆ. ಅದರಲ್ಲಿ ಬೇರೆ ಇವತ್ತು ಇನ್ನೊಂದು ವಿಶೇಷ ನೋಡಿ, ನಿಮಗೆ ಕುಜ ಕನ್ಯಾರಾಶಿಗೆ ಪ್ರವೇಶ ಆಗ್ತಾನೆ, ಐದನೇ ಮನೆ. ಸೊ ಕುಜನೂ ಬಲವಾಗಿರಬಾರ್ದು. ವೃಷಭ ರಾಶಿಗೆ ಇವತ್ತು ಏನಾದರೂ ಒಂದು ಕದಲಿಕೆ, ಒಂದು ಭಾವ, ಎಲ್ಲೋ ಒಂದು ಪೆಟ್ಟು, ಗಾಯ, ಅವಮಾನ, ಎಡವಟ್ಟು, ಕುಟುಂಬದವರೇ ಅಂತ ಒಂಥರ ದಿಢೀರಂತ ಉಲ್ಟಾ ಮಾತಾಡಿದ ಹಾಗೆ, ಸಹಾಯ ಮಾಡ್ತೀನಂದವನೇ ಎಡ್ಬಿಟ್ಟು ಹೋಗೋ ಅನ್ನತಕ್ಕಂಥ ಮಾತನ್ನಿಸುತ್ತೆ. ಕದಲಿಕೆಗಳು, ಮೇಲಾಧಿಕಾರಿಗಳಿಂದ ಒತ್ತಡ, ಅವಮಾನಗಳು, ಗುರು ಕೆಟ್ಟರೆ ಅಪವಾದಗಳೇ, ಜೂಜಾಟಗಳೇ, ಪಲಾಯನ, ಮನೆ ಬಿಟ್ಟು ಓಡಿ ಹೋಗು, ಕುಟುಂಬ ಬಿಟ್ಟು ಓಡಿ ಹೋಗು, ಕುಟುಂಬದವರೇ ನಿಮ್ಮನ್ನು ಹೊರಗಡೆ ಹಾಕ್ತಾರೆ. ಹೊಕ್ ಅಪ್ಪನೇ ಮಗನ ಹತ್ರ ಬಾಡಿಗೆಗೆ ದುಡ್ಡು ತಗೋತಾನೆ, ಅಪ್ಪನೇ ಮಗನ ಹತ್ರ ಬಡ್ಡಿಗೆ ದುಡ್ಡು ತಗೋತಾನೆ ಅಂದರೆ ಅಲ್ಲೆಲ್ಲೋ ಗುರು ಕೆಟ್ಟಿರಬೇಕು. ಇಲ್ಲ, ಮಗನೇ ಅಪ್ಪನ ಹತ್ರ ಬಡ್ಡಿಗೆ ದುಡ್ಡು ತಗೋತಾನೆ. ಬಡ್ಡಿ ಕೊಡು ನೀನು ನನಗೆ, ನೀನು ಇರೋದಕ್ಕೆ, ನಿನ್ನ ಊಟಕ್ಕೆ ದುಡ್ಡುಗೆ ದುಡ್ಡು ಕೊಡು ಅನ್ನತಕ್ಕಂಥ ಮಾತಾಡ್ತಾನೆ ಅಂದರೆ ಅಲ್ಲೆಲ್ಲೋ ಗುರು ಕೆಟ್ಟಿರಬೇಕು. ತಂದೆಯಾದವನು ಮಕ್ಕಳ ಜೊತೆ ಇಲ್ಲ, ಮಕ್ಕಳಾದವರು ತಂದೆ ತಾಯಿ ನೋಡ್ತಿಲ್ಲ, ಏನು ಮಾಡೋದು ಅಲ್ಲಿ ಅನುರಾಗವಿಲ್ಲ ಅಂದರೆ ಅಲ್ಲೆಲ್ಲೋ ಗುರು ಕೆಟ್ಟಿರಲೇಬೇಕು. ಇಲ್ಲ, ಗುರು ಒಂಟಿಯಾಗಾದರೂ ಇರಬೇಕು. ಇವತ್ತು ಅಂತಹ ಒಂದು ಕದಲಿಕೆಯನ್ನು ನೋಡ್ತಕ್ಕಂಥದ್ದಾದರೂ ಕೂಡ ಸ್ವಲ್ಪ ನೆಮ್ಮದಿಯ ಭಾವವನ್ನು ಪಡ್ಕೊಳ್ತಕ್ಕಂಥದ್ದಾಗುತ್ತೆ. ಆದಷ್ಟು ಕುಜ ಶಾಂತಿ ಮಾಡಿಸ್ಕೊಳ್ಳಿ, ಯಾಕಂದರೆ ಕುಜ ಪಂಚಮಕ್ಕೆ ಬರ್ತಿದ್ದಾನೆ. ಎಚ್ಚರಿಕೆ, ವ್ಯಯಾಧಿಪತಿ ಪಂಚಮ, ಸಪ್ತಮಾಧಿಪತಿ ಪಂಚಮ, ಅದರಲ್ಲೂ ಬುಧನ ಮನೆಯಲ್ಲಿ ಗಣಿತ, ಲೆಕ್ಕ, ಬರವಣಿಗೆ, ಬುಧನ ಮನೆ ಅಂದ್ರೇ ಲೆಕ್ಕಾಚಾರ, ಅಲ್ಲಿನೋ ಎಡವಟ್ಟು ನಡೀತಕ್ಕಂಥದ್ದಾಗುತ್ತೆ. ಕುಜಶಾಂತಿ ಮಾಡಿಸ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ಮಿಥುನ್ ರಾಶಿಗೆ ಹೇಗಿರುತ್ತೆ ಮುಂದಿನ ಭಾಗಗಳಲ್ಲಿ ಹೇಳ್ತೇನೆ, ಕಾದು ನೋಡಿ.